ಹೆಬ್ಬಾರ್ ಸಿಎಂ ಅವ್ರನ್ನ ಕೂಡ ಭೇಟಿಯಾಗಿದ್ರು ಸರ್. ಹೌದಪ್ಪ, ನಾವದೆಲ್ಲ ಅವರವರ ವಿಚಾರಗಳಿರ್ತದೆ, ಅವರವರ ಕ್ಷೇತ್ರಗಳಿರ್ತದೆ, ಸಮಸ್ಯೆ ಇರ್ತದೆ, ಜನರ ವಿಚಾರಗಳಿರ್ತದೆ. ಅದಕ್ಕೆ ಅಧಿಕಾರದಲ್ಲಿರುವಾಗ ನಾಯಕರುಗಳು ಬಂದು ಭೇಟಿ ಮಾಡಿ ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ, ತಪ್ಪೇನಿದೆ? ಅವರವ್ರ ಪ್ರಾಬ್ಲಮ್ಸ್, ಈಗ ಸೋಮಶೇಖರ್ ಕಾನ್ಸ್ಟಿಟ್ಯೂನ್ಸಿ ಕುಡಿಯೋ ನೀರಿನ ವಿಚಾರ ಬಹಳ ದೊಡ್ಡ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ದಾರೆ. ನಾನು ಇವತ್ತು ಹೋಗ್ತಾ ಇದ್ದೀನಿ, ನಮ್ಮ ಕನಕಪುರ ರೋಡ್ ಅಲ್ಲಿ ನಮ್ಮ ಜನ ಎಲ್ಲ ಬಂದಿದ್ರು, ಸ್ವಲ್ಪ ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತ ನಾನು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಸಾಯಂಕಾಲ ಬರ್ತೀನಿ ಅಂತ ಹೇಳಿದ್ದೀನಿ. ಸ್ಪಾಟ್ ವಿಸಿಟ್ ಮಾಡ್ಬಿಟ್ಟು ಹೇಳ್ತೀನಿ, ಏನಾರು ಇದ್ರೂ ನಾವು ಖಂಡಿತ ಗೌರವ ಕೊಡಲೇಬೇಕು, ಜನಪ್ರತಿನಿಧಿಗಳಿಗೆ ಗೌರವನ ಸಲ್ಲಿಸಬೇಕು. ನಾವು ಇಲ್ಲೇ ಹೋದ್ರು ಹಾಲಿ ಶಾಸಕರು ಅವ್ರದ್ದೇನೋ ಪ್ರಾಬ್ಲಮ್ಸ್ ಇರ್ತದೆ, ಅದೆಲ್ಲ ನಾವು ನಿಮ್ಮ ಹತ್ರ ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ. ಕೆಲವು ಸಂದರ್ಭದಲ್ಲಿ ಸ್ನೇಹ ಇರ್ತದೆ, ಬಾಂಧವ್ಯ ಇರ್ತದೆ, ರಾಜಕಾರಣ ಇರ್ತದೆ, ಬೇರೆ ಬೇರೆ ಎಲ್ಲ ಇರ್ತದೆ. ಅದೆಲ್ಲ ನಾವು ವಿ ಕಾಂಟ್ ಪಬ್ಲಿಕ್ ಅಲ್ಲಿ ಡಿಸ್ಕ್ಲೋಸ್ ಮಾಡಿ ಮಾಧ್ಯಮದ ಹತ್ರ ಚರ್ಚೆ ಮಾಡೋ ವಿಚಾರಗಳು. ನಾವು ಆಪರೇಷನ್, ನಮ್ಗೆ ಆಪರೇಷನ್ ಹಸ್ತ ಮಾಡಂತ ಅವಶ್ಯಕತೆ ಇಲ್ಲ, ನಾವು ಆಪರೇಷನ್ ಹಸ್ತ ಮಾಡುದಿಲ್ಲ. ನಾವು ನಮ್ಮ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ಹೇಳಿದ್ದೇವೆ ಅಂತಂದ್ರೆ, ಕೆಲವರಿಗೆ ನೋಡಿ ಒಬ್ಬೊಬ್ಬರಿಗೆ ಒಂದೊಂದು ಟೈಮ್ ಇರ್ತದೆ, ಯಾರೆಷ್ಟು ದಿನ ಕಾಯಕ್ ಸಾಧ್ಯ? ಬಹಳ ಕಷ್ಟ ಇದೆ. ಸಿ ಪೊಲಿಟಿಕಲಿ ಅವ್ರವ್ರ ಜನಗಳಿಗೆ ಬೇಕಾದಷ್ಟು ಆಸೆ ಆಶೋತ್ತರಗಳು ಜನರು ಇಟ್ಕೊಂಡಿದ್ರು. ಈ ಜನರಿಗೆ ಈಗ ನಾವು ಗೃಹ ಲಕ್ಷ್ಮಿ, ಗೃಹ ಜ್ಯೋತಿ, ಸಾರಿಗೆ ಇವೆಲ್ಲ ಬರೀ ಕಾಂಗ್ರೆಸ್ ಅವ್ರಿಗೆ ಮಾತ್ರ ಮಾಡಕ್ಕಾಗ್ತದ? ಇವತ್ತು 1 ಕೋಟಿ 10 BPL ಕಾರ್ಡ್ ಇರೋದು 1.30 ಚಿಲ್ಲರೆ, 1 ಕೋಟಿ 10 ಲಕ್ಷ ಜನ ಇವತ್ತು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಈಗ ಉಡುಪಿಲಿ ನಾವು ಒಬ್ರು ಗೆದ್ದಿಲ್ಲ, ಮಂಗಳೂರಲ್ಲಿ ಒಬ್ರು ಗೆದ್ದಿಲ್ಲ, ಹಂಗಂತ ಬರೀ ಕಾಂಗ್ರೆಸ್ ಅವ್ರು ಮಾತ್ರ ಮಾಡ್ಕೊಂಡಿದ್ದಾರೆ, ಎಲ್ಲ ಬಡವರು ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ನಾವೆಲ್ಲರೂ ಕೂಡ ಕೊಡಬೇಕು. ನಾವೇನ್ ಪಾರ್ಟಿ ಪಕ್ಷ ಅಕ್ಕಿ ಕೊಡೋದಾಗ್ಲಿ ಬಸ್ಸಲ್ ಓಡೋದಾಗ್ಲಿ ನಾವೇನು ತಾರತಮ್ಯ ಮಾಡ್ತಿಲ್ಲ. ಅದಕ್ಕೆ ಅವ್ರ ಕ್ಷೇತ್ರದ ಪರವಾಗಿ ಅವ್ರು ಅಭಿನಂದಿಸಬೇಕು, ಇಂಥ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೀರಿ, ನಂಬಿಕೆ ಕೊಡೋಕ್ಕಾಗಿಲ್ಲ, ನೀವು ಕೊಟ್ಟಿದ್ದೀರಿ ಒಳ್ಳೇದಾಗ್ಲಿ ಅಂತ ಶುಭ ಹಾರೈಸ್ತಾರೆ. ತಪ್ಪೇನು ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.